ನಮ್ಮ ಜೊತೆ ಮಾಜಿ ಸಿಎಂ ಸದಾನಂದ ಇದ್ದಾರೆ ಜೊತೆ ಗೌಡ್ರಮಸ್ ನಮಸ್ಕಾರ ಬಿಜೆಪಿಯ ಪ್ರಚಾರ ಹೇಗೆ ನಡೀತಾ ಇದೆ ನೀವು ನೋಡ್ತಾ ಇದ್ದೀರಿ ನಮ್ಮದು ಆಲ್ರೆಡಿ ನಾವು ಒಂದು ಚುನಾವಣಾ ಕಣದಲ್ಲಿ ಒಂದು ಅರ್ಧಾಂಶ ನಮ್ಮ ಕೆಲಸವನ್ನು ಮಾಡಿದೀವಿ ಇವತ್ತು ನಮ್ಮ ಇ ಡಿ ವ್ಯಾನ್ ಗಳನ್ನ ರಿಲೀಸ್ ಮಾಡಿರುವಂತದ್ದು ಸುಮಾರು ಐವತ್ತೆರಡು ವ್ಯಾನ್ಗಳು ಎಲ್ಲಾ ಮೂಲಗಳಲ್ಲಿ ಮೋದಿ ಅವರ ಸಾಧನೆಗಳನ್ನು ತೋರಿಸುವಂತಹ ಕೆಲಸ ಕಾರ್ಯಗಳನ್ನು ಮಾಡುವಂತದ್ದು ಈಗಾಗಲೇ ನಮ್ಮ ಪಕ್ಷದ ನೂತನ ಅಧ್ಯಕ್ಷರು ನಮ್ಮ ಹೊಸ ಜಿಲ್ಲಾಧ್ಯಕ್ಷರುಗಳ ನೇಮಕಗಳನ್ನು ಮಾಡಿ ಬೇರೆ ಬೇರೆ ಮಂಡಲಗಳಲ್ಲಿ ಎಲ್ಲಿ ಸ್ವಲ್ಪ ನಿಷ್ಕ್ರಿಯವಾದಂಥ ಮಂಡಲಗಳನ್ನು ಪುನರ್ರಚನೆಗಳನ್ನು ಮಾಡಿ ನಮ್ಮ ಬೂತ್ ಮಟ್ಟದವರೆಗೆ ಹೋಗಿ ಬೂತ್ ಕಮಿಟಿ ಶಕ್ತಿ ಕೇಂದ್ರದ ಕಮಿಟಿ ಇದನ್ನೆಲ್ಲವನ್ನು ಮಾಡಿದ ನೀವು ಕಂಡಿದ್ದೀರಿ ಆ ಕೆಲಸ ಕಾರ್ಯಗಳನ್ನು ಅತ್ಯಂತ ಯಶಸ್ವಿಯಾಗಿ ಭಾರತೀಯ ಜನತಾ ಮಾಡಿ ಮಾಡಿದೆ ಫಿಫ್ಟಿ ಪರ್ಸೆಂಟ್ ನಮ್ಮ ಚುನಾವಣೆ ನಡೆದಿದೆ ಈಗ ಸರ್ ಈಗ ಮೊದಲನೇ ಪಟ್ಟಿ ಬಿಡುಗಡೆಯಾಗಿದೆ ಅಭ್ಯರ್ಥಿಗಳು ಟಿಕೆಟ್ ಯಾರ್ಯಾರಿಗೆ ಸಿಗುತ್ತೆ ಅಂತ ಹೇಳಿ ಎರಡನೇ ಪಟ್ಟಿಯಲ್ಲಿ ಕೂಡ ಕರ್ನಾಟಕದ ಹೆಸರುಗಳು ಕೇಳಿ ಬರುತ್ತಾ ಆಗಬಹುದು ಖಂಡಿತ ಯಾಕೆಂತ ಹೇಳಿದ್ರೆ ಈಗಾಗ್ಲೇ ಮೊನ್ನೆ ನಮ್ಮ ರಾಜ್ಯದ ಅಧ್ಯಕ್ಷರು ಮತ್ತು ಯಾರೆಲ್ಲ ನಮ್ಮ ಸೆಂಟ್ರಲ್ ಕೋರ್ ಕಮಿಟಿಯಲ್ಲಿ ಭಾಗವಹಿಸಬೇಕು ಅವರೆಲ್ಲ ಮೊನ್ನೆ ಹೋಗಿ ಎಲ್ಲವನ್ನ ಮಾತಾಡಿದ್ದಾರೆ ಒಂದು ಹಂತದಲ್ಲಿ ಎಲ್ಲವನ್ನು ತಕೊಂಡಿದ್ದಾರೆ ಅವರು ಸರ್ವೆಗಳನ್ನು ಮಾಡಿದ್ದಾರೆ ಆ ಸರ್ವೆಗಳು ಮತ್ತು ಇಲ್ಲಿ ರಿಪೋರ್ಟ್ಗಳು ಇದನ್ನೆಲ್ಲ ಅಳೆದು ತೂಗಿ ಅವರ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ ಜೆಡಿಎಸ್ ಹಾಗೆ ಬಿಜೆಪಿ ಮೈತ್ರಿ ಇದೆ ಸೀಟ್ ಸರಿಯಾಗಿ ಹಂಚಿಕೆ ಆಗ್ತಾ ಇದೆ ಹಂಡ್ರೆಡ್ ಪರ್ಸೆಂಟ್ ಆಗ್ತಾ ಇದೆ ಈಗಾಗಲೇ ಜೆ ಡಿ ನ ವರಿಷ್ಠರು ನಮ್ಮ ರಾಷ್ಟ್ರೀಯ ನಾಯಕರ ಜೊತೆ ಮಾತುಕತೆ ಮಾಡಿದ್ದಾರೆ ನಮ್ಮ ನಾಯಕರ ಜೊತೆ ಕೂಡ ರಾಷ್ಟ್ರೀಯ ನಾಯಕರು ಮಾತುಕತೆ ಮಾಡಿದ್ದಾರೆ ಎರಡು ಮೂರು ದಿನದಲ್ಲಿ ಅವರಿಗೆ ಯಾವ ಸೀಟುಗಳು ನಮಗೆ ಯಾವ ಸೀಟುಗಳು ಅಂತ ಹೇಳುವಂತ ಬರ್ತದೆ ಸರ್ ಇನ್ನೊಂದು ವಿಚಾರ ನೀರಿನ ಹಾಹಾಕಾರ ಶುರುವಾಗಿದೆ ಬೆಂಗಳೂರಿನಲ್ಲಿ ಅಂತ ಬರ್ತಾ ಇದೆ ಈಗ ಬೇಸಿಗೆಗಾಲ ಬೇರೆ ಸೊ ಈ ಒಂದು ಕಾರಣಕ್ಕೋಸ್ಕರ ಈ ಇರುವಂತಹ ಕಾವೇರಿ ನೀರನ್ನು ಕೂಡ ತಮಿಳುನಾಡಿಗೆ ಬಿಟ್ಟಿದ್ದಾರೆ ಈ ವಿಚಾರವಾಗಿ ಏನ್ ಹೇಳ ನೋಡಿ ಈಗಾಗ್ಲೇ ನನಗೆ ತಿಳಿದ ಮಟ್ಟಿಗೆ ಕಾವೇರಿ ಇದರಿಂದ ಸರಿಯಾಗಿ ಪಂಪ್ ಮಾಡ್ತಾ ಇಲ್ಲ ಮೂವತ್ತು ಪರ್ಸೆಂಟ್ ಕಡಿಮೆ ಪಂಪಿಂಗ್ ಮಾಡ್ತಾರೆ ಯಾಕೆಂತ ಹೇಳಿದ್ರೆ ಮುಂದೆ ಏನಾದರೂ ಆಗ್ತದೆ ಅಂತೇಳಿ ಆದ್ರೆ ಅಲ್ಲಿ ಇನ್ನು ಕೂಡ ಎಂಟು ಟಿ ನಿಮ್ಮ ಉಪಯೋಗಕ್ಕೆ ಬೇಕಾದಂತೆ ಎಂಟು ಸಿ ಎ ಟಿ ಎಮ್ ಸಿ ಲಭ್ಯ ಇದೆ ಅಂತ ಹೇಳುವಂಥದ್ದು ನಮಗೆ ಮಾಹಿತಿಗಳ ಪ್ರಕಾರ ಸಿಗ್ತಾ ಇದೆ ಇದು ರಾಜ್ಯದ ಆಡಳಿತದಲ್ಲಿ ನಡೆಯುವಂಥ ವ್ಯತ್ಯಾಸಗಳು ಇದನ್ನು ಸರಿಯಾಗಿ ಹ್ಯಾಂಡಲ್ ಮಾಡಲಿಕ್ಕಾಗದಂಥ ದಯನೀಯ ಪರಿಸ್ಥಿತಿ ಈ ಕಾರಣ ಆಗಿದೆ ಹೊರತು ಇದಲ್ಲ ಎಲ್ಲ ಭಾಗದಲ್ಲಿ ಕೂಡ ಇವತ್ತು ಆಯಾ ಭಾಗದಲ್ಲಿರುವಂಥ ಜನಪ್ರತಿನಿಧಿಗಳನ್ನು ಎಲ್ಲರನ್ನ ಕರೆಸಿ ಮಾತಾಡಿಸಿ ಅಲ್ಲಿರುವಂಥ ಬೇರೆ ಬೇರೆ ವಾಟರ್ ಸಪ್ಲೈಗಳನ್ನು ಸರಿದೂಗಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗಿದೆ ಅದನ್ನು ಮಾಡಲಿಕ್ಕೆ ವಿಫಲ ಆದರೆ ಮತ್ತು ಕಾವೇರಿಗೆ ಎಕ್ಸ್ ನೀರು ಬಿಡಬಾರ್ದು ಅಂತ ಹೇಳಿದಾಗ ನೀರು ಬಿಟ್ಟದ್ದೇ ಈ ಒಂದು ಗೊಂದಲಕ್ಕೆ ಕಾರಣ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ